ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತು ನಾನು ಆಲೂಗಡ್ಡೆ ಬಜ್ಜಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಕೊಂಬಿಡ್ಬೋದು. ಇದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ, ಬನ್ನಿ. ಆಲೂಗಡ್ಡೆ ಬಜ್ಜಿ ಮಾಡೋಕ್ಕೆ ನಾನಿಲ್ಲಿ 4 ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ನೋಡಿ, ಈ ರೀತಿ ಈ ಶೇಪಲ್ಲಿ ತೆಳ್ಳಗೆ ಕಟ್ ಮಾಡಿ ಇಟ್ಕೋಬೇಕು. ಮತ್ತು 1 ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, 1.5 ಚಮಚದಷ್ಟು ಕಾರ್ನ್ಫ್ಲೋರು, 1 ಚಮಚದಷ್ಟು ಗರಂ ಮಸಾಲ, 2 ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ನಾನು, ಮಸಾಲ ಖಾರದ ಪುಡಿ. ನೀವು ಇಲ್ಲ ಅಂದರೆ ಅಜ್ಕಾರದ ಪುಡಿ ತಗೊಳ್ಳಿ. ಹಾಗೆ 1/4 ಚಮಚದಷ್ಟು ಸೋಡಾ ಸ್ವಲ್ಪ ತೊಗೋಬೇಕು, ಇಲ್ಲ ಅಂದರೆ ತುಂಬ ಎಣ್ಣೆ ಕುಡಿದು ಬಿಡುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ ಕಡಲೆ ಹಿಟ್ಟು ಜೊತೆ ಈ ಎಲ್ಲ ಇನ್ಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ನಾನೀಗ ಒಂದೊಂದೇ ಇನ್ಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕಡಲೆ ಹಿಟ್ಟು, ನೆಕ್ಸ್ಟ್ ಅಕ್ಕಿ ಹಿಟ್ಟು, ಹಾಗೆ 1.5 ಚಮಚದಷ್ಟು ಕಾರ್ನ್ಫ್ಲೋರು, ಮತ್ತು ನಾನು ಮಸಾಲೆ ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಅಜ್ಜಿಕಾರದ ಪುಡಿ ತೊಗೋಬೋದು, ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನೀವು ಕಮ್ಮಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಹಾಗೆ 1 ಚಮಚದಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಕೊನೆಯಲ್ಲಿ ನಾನು 1/4 ಚಮಚದಷ್ಟು ಸೋಡಾ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ತುಂಬ ಆಯಿಲಿ ಆಯಿಲಿ ಆಗಿಬಿಡುತ್ತೆ, ಎಣ್ಣೆ ಕುಡಿದು ಬಿಡುತ್ತೆ. ಅದಕ್ಕಾಗಿ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯಿತು. ನಾನು ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪನೇ. ತುಂಬ ಜಾಸ್ತಿ ಆದರೆ ನೀರು ಥರ ಆಗುತ್ತೆ, ಮಸಾಲೆ ಆಲೂಗಡ್ಡೆಗೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ. ತುಂಬ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಆಗಿರಬೇಕು ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಎಣ್ಣೆ ಕಾದಿದೆ ನೋಡಿ, ಈ ಥರ ಒಂದೊಂದಾಗಿ ಬಿಡಬೇಕು, ಚೆನ್ನಾಗಿ ಮಸಾಲೆ ಅಂಟ್ಕೋಬೇಕು ಈ ಥರ ನೋಡಿ. ಈ ಥರ ಚೆನ್ನಾಗಿ ಡಿಪ್ ಮಾಡಿ ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ತುಂಬ ಹೈ ಇರಬಾರ್ದು, ಇಲ್ಲ ಅಂದರೆ ಒಳಗಡೆ ಆಲೂಗಡ್ಡೆ ಚೆನ್ನಾಗಿ ಬೇಯಲ್ಲ. ಈವ್ನಿಂಗ್ ಟೈಮ್ ನಮಗೆ ತುಂಬ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ತುಂಬ ಬೇಗ ಮಾಡ್ಕೊಂಬಿಡ್ಬೋದು. ಹಾಗೆ ಯಾರಾದ್ರು ಗೆಸ್ಟ್ ಬಂದಾಗಲೂ ಕೂಡ ಟೈಮ್ ಇಲ್ಲದೇ ಇದ್ದಾಗ ಇದನ್ನು ಬೇಗ ಬೇಗ ಮಾಡಿ ಕೊಡ್ಬೋದು ನೋಡಿ. ಈ ಥರ ಎಲ್ಲ ಹಾಕಿದಾದಮೇಲೆ ನಾವು ಮೇಲೆ ಕೆಳಗೆ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಆಯಿಲಲ್ಲಿ ನೊರೆ ನೊರೆ ಕಮ್ಮಿ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ನೋಡಿ, ಕಮ್ಮಿ ಆಗಿದೆ. ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನಾವೀಗ ಸರ್ವಿಂಗ್ ಪ್ಲೇಟ್ಗೆ ತಕ್ಕೋಬೋದು. ಎಷ್ಟು ಈಸಿ ರೆಸಿಪಿ ಅಲ್ವಾ, ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ. ಈ ಥರ ಬಂದಿದೆ, ನಾನೀಗ ಸರ್ವಿಂಗ್ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ನಾನೀಗ ಬಜ್ಜಿನ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ. ಡೈರೆಕ್ಟಾಗಿ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಆಯಿಲಿ ಆಯಿಲಿ ಇರುತ್ತೆ ಅಂತ ನಾನು ಫಸ್ಟ್ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಬಂದಿದೆ, ನೀವು ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.